ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ ಬಂದು ತುಂಬಾ ಈಸಿ ಇದೆ, ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು. ಇದಕ್ಕೆ ನಾನು 6 ಎಳೆದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ. ನೆಡಲ್ ಬಂದು 10 ತಗೊಂಡಿದ್ದೀನಿ, 11 ಆದರೂ ನಡೆಯುತ್ತೆ. ಬೀಡ್ನು ಕೂಡ ತಗೊಂಡಿದ್ದೀನಿ, ಮುಂದೆ ತೋರಿಸ್ತೀನಿ. ನಾನಿಲ್ಲಿ ಬಟ್ಟೆಗೆ ಹಾಕಿ ತೋರಿಸ್ತಾ ಇರೋದು. ಸೊ ಒಂದ್ಸಲ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಒಂದು 2 ಟೈಮ್ಸ್ ಲಾಕ್ ಮಾಡಿ ನಂತರ ಚೈನ್ಗಳನ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ 5 ಚೈನನ್ನು ಹಾಕ್ಕೊಳ್ತೀನಿ. 5 ಚೈನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಒಂದು ಸಲ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಬಟ್ಟೆಗೆ ಒಂದು ಸಲ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಸೊ 2 ಸಲ ಲಾಕ್ ಮಾಡಿ 5 ಚೈನ ಹಾಕಿ ಮತ್ತೆ 2 ಸಲ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ. ನಂತರ ನಾನು ಅಲ್ಲಿಂದನೇ ಮತ್ತೆ 4 ಚೈನನ್ನು ಹಾಕ್ಕೊಳ್ತೀನಿ. 2 ಸಲ ಲಾಕ್ ಆದಮೇಲೆ 4 ಚೈನ ಹಾಕ್ಕೊಳ್ಬೇಕು. 1, 2, 3, 4 4 ಚೈನ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಒಂದ್ಸಲ ಇಟ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಜಾಸ್ತಿ ಎಳ್ದು ಲಾಕ್ ಮಾಡೋಕ್ಕೆ ಹೋಗ್ಬೇಡಿ, ರಿಂಕಲ್ಸ್ ಬರುತ್ತೆ. ಸೊ ಇದು ಸ್ಯಾರಿಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಈ ರೀತಿ 5 ಚೈನ್, 2 ಸಲ ಲಾಕ್, ಮತ್ತು 4 ಚೈನ ಹಾಕಿದ್ದೀನಿ. ಇವಾಗ ಬಟ್ಟೆನ ಸ್ವಲ್ಪ ಟರ್ನ್ ಮಾಡಿಕೊಂಡು ನಂತರ ನಾನಿಲ್ಲಿ 1-2 ಚೈನ ಹಾಕ್ಕೊಳ್ತೀನಿ. ಬಟ್ಟೆನ ತಿರುಗಿಸ್ಕೊಂಡು 1 ಚೈನ್, 2 ಚೈನ್ 2 ಚೈನನ್ನು ಹಾಕಿ ನಂತರ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸೊ ನಾನಿಲ್ಲಿ ರೌಂಡ್ ಶೇಪ್ ಇರೋ ಬೀಡ್ನ ಬಳಸಿದ್ದೀನಿ, ಸ್ವಲ್ಪ ದೊಡ್ಡ ಸೈಜ್ ಬೀಡು. ಇಲ್ಲಿ ನೀವು ರೌಂಡ್ ಶೇಪ್ ಇರೋ ಯಾವ್ದು ಬೀಡ್ ಬೇಕಿದ್ರೂ ತಗೊಳ್ಬೋದು, ಕಟಿಂಗ್ಸ್ ಇರೋ ಬೀಡ್ ಆದರೂ ಬೇಕಿದ್ರೆ ಹಾಕ್ಕೊಳ್ಬೋದು. ನಾನೊಂದು ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ನ ಲಾಕ್ ಮಾಡಿ ಮತ್ತೆ ಒಂದು 2 ಚೈನನ್ನು ಹಾಕ್ಕೊಳ್ತೀನಿ. ಬೀಡ್ ಲಾಕ್ ಆದಮೇಲೆ 1-2 ಚೈನ ಹಾಕ್ಕೊಳ್ಬೇಕು. 1, 2 ಚೈನ ಹಾಕಿ ಅದು ಕೂಡ ಲಾಕ್ ಇರೋ ಕಡೆ ಒಂದು ಸಲ ಲಾಕ್ ಮಾಡ್ಕೊಳ್ಬೇಕು. 2ನೇ ಸಲ ಲಾಕ್ ಮಾಡಿದ್ವಲ್ಲ ರೈಟ್ ಸೈಡಿಂದ, ಅಲ್ಲೊಂದು ಸಲ ಲಾಕ್ ಮಾಡಿ ಬಟ್ಟೆನ ಸೀದಾ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಕಾಣಿಸುತ್ತೆ. ಇವಾಗ ಬಟ್ಟೆನ ಸೀದಾ ಮಾಡಿಕೊಂಡು ನಾನು ಪಿಕೌಟ್ಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ. ಬಟ್ಟೆನ ಸೀದಾ ಮಾಡಿ ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು. ಅಲ್ಲಿಂದನೇ ಒಂದ್ಸಲ ದಾರನ ಸುತ್ತಕೊಂಡು ನಾವು ಬೀಡ್ ಲಾಕ್ ಮಾಡಿರ್ತೀವಲ್ಲ, ಸೊ ಬೀಡ್ ಲಾಕ್ ಮಾಡಿರೋ ಟೈಮಲ್ಲಿ ನಮಗೆ ಬೀಡ್ ಹಿಂದೆ ಥ್ರೆಡ್ ಇರುತ್ತೆ, ಅಲ್ಲಿ ಹೋಗಿ ದಾರನ ತಂದು 2ರಿಂದ 1 ಮಾಡ್ಕೊಳ್ಬೇಕು, ಮತ್ತೆರಡು ಲೂಪಿಂದ 1 ಮಾಡ್ಕೊಳ್ಬೇಕು. ಅಂದರೆ ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ಬೇಕು. ನಂತರ ಒಂದು 3 ಚೈನ ಹಾಕಿ ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡ್ಕೊಳ್ಬೇಕು. ಸೊ ಒಂದು ಪಿಕೌಟ್ನ ಮಾಡ್ಕೊಳ್ತೀನಿ, ಡಬಲ್ ಕ್ರೋಷೆ ಕಂಬನ ಮಾಡಿ ಪಿಕೌಟ್ನ ಮಾಡ್ಕೊಳ್ತೀನಿ. ನಿಡಲ್ ಮೇಲೆ ದಾರನ ಸುತ್ತಕೊಳ್ಬೇಕು, ಆ ಬೀಡ್ ಹಿಂದೆ ಥ್ರೆಡ್ ಇರುತ್ತಲ್ವ ಅಲ್ಲಿ ಹೋಗಿ ದಾರನ ತಂದು ನಿಡಲ್ ಮೇಲೆ 3 ಲೂಪ್ ಇರುತ್ತೆ, 2ರಿಂದ 1 ಮಾಡ್ಕೊಳ್ತೀನಿ, ಮತ್ತೆರಡು ಲೂಪಿಂದ 1 ಮಾಡ್ಕೊಳ್ತೀನಿ. ಒಂದು ಡಬಲ್ ಕ್ರೋಷೆ ಕಂಬ ಆಯಿತು. ನಂತರ 3 ಚೈನ ಹಾಕಿ ಅದೇ ಕಂಬದೊಳಗಡೆ ಅದನ್ನು ಲಾಕ್ ಮಾಡ್ತೀನಿ. ಈ ರೀತಿ ಒಂದು ಪಿಕೌಟು ಡಿಸೈನ್ ಆಗುತ್ತೆ. ಸೊ 2 ಪಿಕೌಟ್ ಆಗಿದೆ. ಮತ್ತೆ ನಿಡಲ್ ಮೇಲೆ ಒಂದ್ಸಲ ನಾನು ದಾರನ ಸುತ್ತಕೊಳ್ತೀನಿ, ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು 2ರಿಂದ 1, ಮತ್ತೆರಡು ಲೂಪಿಂದ 1 ಒಂದು ಡಬಲ್ ಕ್ರೋಷೆ ಕಂಬನ ಮಾಡಬೇಕು. ನಂತರ ಒಂದು ಚೈನನ್ನು ಹಾಕಿ ಇಲ್ಲೊಂದು ಸ್ಮಾಲ್ ಸೈಜ್ ಬೀಡ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೇಡ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ಮಾಲ್ ಸೈಜ್ ಬೀಡ್ ಮಧ್ಯದಲ್ಲಿ ಪಿಕೌಟ್ ಬರೋ ಹಾಗೆ ಮಾಡ್ಕೊಳ್ಳೋದ್ರಿಂದ. ಸೊ ಮತ್ತೆ ನಾನು 1-2 ಚೈನ ಹಾಕಿ ಅದೇ ಕಂಬದೊಳಗಡೆ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿ ಒಂದು ಚೈನನ್ನು ಹಾಕಿ ಅದೇ ಕಂಬದೊಳಗಡೆ ನಾನು ಒಂದು ಪಿಕೌಟ್ನ ಮಾಡಿಕೊಂಡೆ. ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ದಾರನ ತಂದು ಒಂದು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ಬೇಕು. ನಂತರ 3 ಚೈನ ಹಾಕ್ಕೊಳ್ಬೇಕು, ಅದೇ ಕಂಬದೊಳಗಡೆ ಅದನ್ನು ಲಾಕ್ ಮಾಡಬೇಕು. ಸೊ ಬೀಡಾದಮೇಲೆ ಮತ್ತೊಂದು ಪಿಕೌಟ್ ಆಯಿತು. ಸೊ ಬೀಡ್ಗಿಂತ ನಾನು 2 ಪಿಕೌಟ್ನ ಮಾಡಿದ್ದೆ, ಬೀಡಾದಮೇಲೂ ಕೂಡ 2 ಪಿಕೌಟ್ನ ಮಾಡ್ಕೊಳ್ತೀನಿ. 3 ಚೈನ ಹಾಕಿ ಅದೇ ಕಂಬದೊಳಗಡೆ ಲಾಕ್. ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಆರ್ಚು ನೋಡ್ತಿರ್ಬೋದು. ನಂತರ ಏನು ಬೀಡ್ಗಿಂತ ಮುಂಚೆ ಒಂದು 2 ಚೈನ್ ಹಾಕೊಂಡಿದ್ವಲ್ಲ ನಾವು ಬ್ಯಾಕ್ ಸೈಡಿಂದ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಕ್ಕೆ ಬೇಕಿದ್ರೆ, ಸೊ ಅಲ್ಲೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆಗೆ ನೀಟಾಗಿ ಅದೆಲ್ಲಿಗೆ ಫಾರ್ಮ್ ಆಗುತ್ತೆ ನೋಡಿಕೊಂಡು ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಬೇಕು, ನಮಗೆ ಡಿಸೈನ್ ಈ ರೀತಿ ಫಾರ್ಮ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ಬರುತ್ತೆ ಆರ್ಚು, ಒಂದು ಸಿಂಪಲ್ ಆರ್ಚ್ ಅಂತಲೇ ಹೇಳ್ಬೋದು. ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು.
ಫ್ರೆಂಡ್ಸ್, ನಾನು ಅಲ್ಲಿಂದನೇ ಮತ್ತೆ 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಈ ಡಿಸೈನ್ಗೆ ಕುಚ್ಚನ್ನು ಹಾಕೋದಕ್ಕೆ ನಾನು ಚೈನ್ ಬಿಡ್ತಿಲ್ಲ. ನಿಮಗೆ ಈ ಡಿಸೈನ್ಗೆ ಕುಚ್ಚ ಬೇಕು ಅನ್ನೋದಾದರೆ 4-4 ಚೈನ ಮಧ್ಯದಲ್ಲಿ 3 ಟೈಮ್ಸ್ ಬರೋ ಹಾಗೆ ಮಾಡ್ಕೊಳ್ಳಿ. ಸ್ಟಾರ್ಟಿಂಗು 2 ಟೈಮ್ಸ್ ಬರೋ ಹಾಗೆ ಮಾಡ್ಕೊಳ್ಬೋದು. ನಾನಿಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಎಷ್ಟು 5 ಚೈನ್ ಹಾಕಿದ್ದೋ ಅದೇ ರೀತಿ ಇಲ್ಲೂ ಕೂಡ 5 ಚೈನ್ ಹಾಕ್ಕೊಂಡು ನಂತರ 4 ಚೈನ್ನ ಹಾಕ್ಕೊಳ್ತೀನಿ. ಅಲ್ಲಿಂದನೇ 4 ಚೈನ್ನ ಹಾಕ್ಕೊಳ್ಬೇಕು. 1, 2, 3, 4 4 ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಲ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡಿ ಬಟ್ಟೆನ ಟರ್ನ್ ಮಾಡಿಕೊಂಡು ನಾನು 2 ಚೈನ್ನ ಹಾಕ್ಕೊಳ್ತೀನಿ. ಸೊ ಮಧ್ಯದಲ್ಲಿ ಬೀಡ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಲ್ವ, 2 ಚೈನನ್ನು ಹಾಕಿ 1 ಬೀಡ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇದೊಂದು ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಈಸಿ, ಬಿಗಿನರ್ಸು ಕೂಡ ಇದನ್ನು ಹಾಕ್ಕೊಳ್ಬೋದು. ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ನ ಲಾಕ್ ಮಾಡಿಕೊಂಡು ನಂತರ 1-2 ಚೈನ್ನ ಹಾಕ್ಕೊಳ್ಬೇಕು. 1, 2 ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಬಟ್ಟೆನ ಸೀದಾ ಮಾಡ್ಕೊಳ್ಬೇಕು. ಬಟ್ಟೆನ ಸೀದಾ ಮಾಡಿಕೊಂಡು ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಬೀಡ್ ಕೆಳಗಡೆ ಥ್ರೆಡ್ ಇರುತ್ತೆ, ಅಂದರೆ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತೆ, ಅಷ್ಟು ಥ್ರೆಡ್ನ ನಾವು ನಿಡಲ್ ಮೇಲೆ ತಗೊಳ್ಬೇಕು. ಸೊ ತುಂಬ ನೈಸ್ ಇದೆ ಇದು ಬೀಡು, ಅಷ್ಟು ಥ್ರೆಡ್ ನಿಡಲ್ ಮೇಲೆ ಬರೋ ಹಾಗೆ. ಒಂದು ಕಂಬ ಮಾಡೋವರಿಗಷ್ಟೇ ಈ ರೀತಿ ತಗೊಂಡ್ರೆ ನಿಡಲ್ ಮೇಲೆ 3 ಲೂಪ್ ಆಗುತ್ತೆ. 3 ಲೂಪ್ ಇದೆಯಲ್ವ, 2ರಿಂದ 1 ಮಾಡ್ಕೊಳ್ತೀನಿ, ಮತ್ತೆ 2 ಲೂಪಿಂದ 1 ಮಾಡ್ಕೊಳ್ತೀನಿ. ಸೊ ಒಂದು ಕಂಬ ಆಯಿತು. ಕಂಬ ಆದಮೇಲೆ ಮತ್ತೆ 3 ಚೈನ ಹಾಕ್ಕೊಳ್ಬೇಕು. 3 ಚೈನ ಹಾಕಿ ಅದೇ ಕಂಬದೊಳಗಡೆ ಲಾಕ್ ಮಾಡಬೇಕು. ಒಂದು ಪಿಕೋಟ್ ಆಯಿತು. ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಳ್ತೀನಿ. ಸೇಮ್ ಪ್ಲೇಸ್ಗೆ ಹೋಗಿ ದಾರನ ತಂದು ಒಂದು ಡಬಲ್ ಕ್ರೋಷೆ ಕಂಬನ ಮಾಡ್ಕೋಬೇಕು. ಡಬಲ್ ಕ್ರೋಷೆ ಕಂಬನ ಮಾಡಿ ಮತ್ತೆ 3 ಚೈನ ಹಾಕ್ಕೊಳ್ಬೇಕು. 1, 2, 3 3 ಚೈನ ಹಾಕಿ ಅದೇ ಕಂಬದೊಳಗಡೆ ಲಾಕ್. ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಳ್ಬೇಕು. ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು 2ರಿಂದ 1 ಮತ್ತೆ 2 ಲೂಪಿಂದ 1 ಒಂದು ಕಂಬನ ಮಾಡಿ 1 ಚೈನ್ನ ಹಾಕಿ ಇಲ್ಲಿ ನಾನು ಒಂದು ಸ್ಮಾಲ್ ಸೈಜ್ ಬೀಡ್ನ ಬಳಸ್ತಾ ಇದ್ದೀನಿ. ಸೊ ಮಧ್ಯದಲ್ಲಿ ಬೀಡ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ಅಥವಾ ಪ್ರತಿಯೊಂದು ಪಿಕೌಟ್ಗೂ ಕೂಡ ನೀವು ಬೀಡ್ನ ಹಾಕ್ಕೊಳ್ಬೋದು. ಬೀಡ್ ಲಾಕ್ ಆದಮೇಲೆ ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ತೀನಿ ಅದೇ ಕಂಬದೊಳಗಡೆ. ಮತ್ತೆರಡು ಕಂಬಗಳನ್ನ ಅದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಸೊ ಒಂದೊಂದು ಆರ್ಚಲ್ಲಿ ನನಗೆ ಇಲ್ಲಿ 5 ಪಿಕೌಟ್ಗಳು ಬಂದಿದೆ. ಅದೇ ಕಂಬದೊಳಗಡೆ ಲಾಕ್. ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಳ್ಬೇಕು. ಒಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಬೇಕು. 3 ಚೈನ್ನ ಹಾಕ್ಕೊಳ್ಬೇಕು. ಅದೇ ಕಂಬದೊಳಗಡೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಆದಮೇಲೆ ನಂತರ ಬೀಡ್ಗಿಂತ ಮುಂಚೆ ಸ್ಪೇಸ್ ಇರುತ್ತಲ್ಲ, 1-2 ಚೈನ್ ಇರುತ್ತಲ್ಲ, ಅಲ್ಲಿ ಲಾಕ್ ಮಾಡಿ ನಂತರ ಬಟ್ಟೆಗೆ ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೊಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಲಾಕ್, ನಂತರ ಮತ್ತೆ 5 ಚೈನ್ ಬರುತ್ತೆ. 1, 2, 3, 4, 5 ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ಒಂದ್ಸಲ ನೀಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಇನ್ನೊಂದ್ಸಲ ಸಿಂಗಲ್ ಕ್ರೋಷ. ಫ್ರೆಂಡ್ಸ್, ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ. ಸೊ ಈ ರೀತಿಯಾಗಿ ಡಿಸೈನ್ ಬರುತ್ತೆ. ಒಂದೊಂದು ಆರ್ಚ್ಗೆ ನಾನು ಅವಾಗಲೇ ಹೇಳಿದೆ, 5-5 ಪೆಟಲ್ಸ್ ಅಂದರೆ ಪಿಕೋಟ್ಗಳು ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ವಿತೌಟ್ ಕುಚ್ಚು ನಾನು ಮಾಡ್ತಿರೋದು. ಸೊ ಕುಚ್ಚ ಬೇಕು ಅನ್ನೋದಾದರೆ ನೀವು ಮಧ್ಯದಲ್ಲಿ ಒಂದು 3 ಸಲ 4-4 ಚೈನ್ನ ಹಾಕ್ಕೊಂಡ್ರೆ ಆಗುತ್ತೆ. ಸೊ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ, ಸ್ವಲ್ಪ ದೂರದವರೆಗೂ ಹಾಕು ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ, ಸ್ವಲ್ಪ ದೂರದವರೆಗೂ ಹಾಕ್ಕೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಲಾಸ್ಟಲ್ಲೂ ಕೂಡ 1-5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ನಂತರ ಒಂದು ಎಕ್ಸ್ಟ್ರಾ 1-2 ಚೈನು ಕೂಡ ಹಾಕ್ಕೊಂಡಿದ್ದೀನಿ. ಈ ರೀತಿ ಲಾಕ್ ಆದಮೇಲೆ 1-2 ಚೈನನ್ನು ಹಾಕಿ ನಾವು ದಾರನ ಕಟ್ ಮಾಡ್ಕೊಳ್ಬೇಕು. ದಾರನ ಕಟ್ ಮಾಡಿ ನಿಡಲ್ಲ ನಮ್ಮ ಸೈಡ್ ಎಳೆದ್ರೆ ಅದು ಟೈಟಾಗಿ ಕೂರುತ್ತೆ. ಸೊ ಈ ರೀತಿಯಾಗಿ ಡಿಸೈನ್ ಬಂದಿದೆ. ತುಂಬಾ ಈಸಿ ಡಿಸೈನ್ ಆಗಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾವು ಕಾಟನ್ ಸ್ಯಾರಿಗಳಿಗಾಗಿರ್ಬೋದು ಆದಷ್ಟು ಬೇಗ ಹಾಕ್ಕೊಳ್ಬೇಕು ಡಿಸೈನ್ ಅನ್ನೋರಿಗೆ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಇದಕ್ಕೆ ಕುಚ್ಚ ಬರೋವಾಗೂ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಪರ್ಸ್ನಲ್ ಆಗಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ಡಿಸೈನು. ನಾನು ಕೂಡ ಒಂದ್ಸಲ ಸ್ಯಾರಿಗೆ ಹಾಕಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದು 1350
ಒಂದು 450 ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಕ್ಕೆ ಕುಚ್ಚು ಮತ್ತು ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಪ್ರತಿಯೊಂದು ಪಿಕೌಟ್ಗೂ ಕೂಡ ನೀವು ಬೀಡ್ನ ಇನ್ಸರ್ಟ್ ಮಾಡ್ಕೊಂಡ್ರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ತುಂಬ ಈಸಿ ಡಿಸೈನ್, ಹಾಗೆಯೇ ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನೀವೊಮ್ಮೆ ಟ್ರೈ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.